ನನ್ನ ಏನಿದೆ ಅಂತ ನೀನ್ ಲವ್ ಮಾಡ್ತಿದ್ಯಾ? ಏನಿಲ್ಲ, ಆ ನಿಮ್ ಹೇರ್ ಸ್ಟೈಲ್, ನಿಮ್ ಕಲರು, ನಿಮ್ ಲುಕ್, ನಿಮ್ ಲುಕ್ ಅಲ್ಲಿರೋ ಕಿಕ್ಕು, ಒಳ್ಳೆ ಹೀರೋ ತರ ಇದ್ದೀರಾ. ಸರಿ, ನಾನು ಎಷ್ಟು ಲವ್ ಮಾಡ್ತಿದ್ಯಾ? ಪ್ರಾಣಕ್ಕಿಂತ ಹೆಚ್ಚು. ನಿಮ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಸರಿ, ಹಂಗಾರೆ ಯಾವ ಹೋಟ್ಲಲ್ಲಿ ರೂಮ್ ಹಾಕ್ಲಿ? ಡೋಂಟ್ ವರಿ, ಒಳ್ಳೆ ರೆಸಾರ್ಟ್ ಅಲ್ಲೇ ರೂಮ್ ಬುಕ್ ಮಾಡ್ತೀನಿ, ಬಾ. ಏಕೆ ಈಗ ನನ್ ಮುಖದಲ್ಲಿ ಹೀರೋ ಕಾಣಿಸ್ತಿಲ್ವಾ? ಹೆಣ್ಣು ಶೀಲ ಎಷ್ಟು ಮುಖ್ಯನೋ ಗಂಡು ಕ್ಯಾರೆಕ್ಟರ್ ಅಷ್ಟೇ ಮುಖ್ಯ. ಆಡೋ ಮಾತು, ಕಾಣಿಸೋ ಲುಕ್, ನಿಲ್ಸೋ ಕಟೌಟ್ ಅಲ್ಲೆಲ್ಲ ಇರೋದು ಹೀರೋಯಿಸಮ್. ಬದುಕೋ ರೀತಿ, ನಾವ್ ಮಾಡೋ ಒಳ್ಳೆ ಕೆಲ್ಸದಲ್ಲಿ ಇರೋದು ಹೀರೋಯಿಸಮ್. ಏಯ್ ಬಾಮ ಇಲ್ಲಿ. ಸರ್, ಇಲ್ಲಿ ಯಾಕೆ ಕೆಲ್ಸ ಮಾಡ್ತಿದ್ಯಾ? ನಾನ್ ಚಿಕ್ಕ ವಯಸ್ಸ, ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರು ಸರ್. ಅಮ್ಮನೆ ಕೂಲಿ ಮಾಡಿ ಸಾಕಿದ್ರು ಸರ್. ಇವಾಗ ಅವ್ರಿಗೆ ವಯಸ್ಸಾಗಿದೆ ಸರ್. ಎತ್ತು ಒತ್ತು ಸಾಕ್ತವ್ರಿಗೆ ಮುರ ತುತ್ತಾಕ್ ಸಾಕ್ತಿರೋ ಒಬ್ಬ ಮಗನ ಸರ್. ಇದು ಹೀರೋಯಿಸಮ್. ಇವನಷ್ಟೇ ಅಲ್ಲ, ನಿನಗೋಸ್ಕರ ಹಗಲು ರಾತ್ರಿ ದುಡಿತಿರೋ ನಿನ್ ತಂದೆಯಲ್ಲೊಬ್ಬ ಹೀರೋ ಇರ್ತಾನೆ. ತಂಗಿನ ಕಾಪಾಡ್ಕೊಳ್ಳೋ ಪ್ರತಿಯೊಬ್ಬ ಅಣ್ಣನಲ್ಲೊಬ್ಬ ಹೀರೋ ಇರ್ತಾನೆ. ನಿಮ್ಮನ್ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ಬಿಡೋ ಆಟೋ ಟ್ಯಾಕ್ಸಿ ಡ್ರೈವರ್ ಅಲ್ಲೂ ಹೀರೋ ಇರ್ತಾನೆ. ಒಳ್ಳೆ ಮನ್ಸಿರೋ ಪ್ರತಿಯೊಬ್ಬ ಹುಡುಗನೂ ಅವ್ನ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಹೀರೋನೇ. ಸ್ಟ್ರೈಟ್ ಆಗಿ ಒಂದ್ ಮಾತಾಡ್ತೀನಿ ಕೇಳು. ಹೃದಯನೇ ಇಲ್ದಿರೋ ಸುಂದರವಾದ ಹುಡುಗಿ ಕೂಡ ಕುರುಪಿನಿ. ಕಪ್ಗಿರ್ಲಿ, ದಪ್ಪಗಿರ್ಲಿ, ಕುಳ್ಗಿರ್ಲಿ, ಒಳ್ಳೆ ಹೃದಯ ಇದ್ರೆ ಅವನ್ ಯಾವತ್ತಿದ್ರು ಹೀರೋನೇ. ಬರೀ ಕಣ್ಣಿಂದ ನೋಡಿದ್ರೆ ಎಲ್ರಲ್ಲೂ ದೋಷ ಕಾಣುತ್ತೆ. ಒಂದ್ಸಲ ಹೃದಯದಿಂದ ನೋಡು, ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ.